ಇಂತ ಪಿಕ್ಚರ್ ಇನ್ನ 100 ಪಿಕ್ಚರ್ ಅಲ್ಲ 200 ಪಿಕ್ಚರ್ ಕೊಡ್ಲಿ. ಕರ್ನಾಟಕದಲ್ಲಿ ಶಿವಸ್ಕರ್ ಬಿಟ್ಟೆ ಯಾವನಿಲ್ಲ ರೀ. ಶಿವರಾಜ್ಮಾರ್ಗೆ ಶಿವರಾಜ್ಮಾರ್ಗೆ ಶಿವಣ ಒಂಥರ ವೈನ್ ಇದ್ದಾಗೆ ಆಕ್ಚುಲಿ ಹಳೇದಾದಷ್ಟು ವೈನ್ ಕಿಕ್ಕಿರುತ್ತೆ. ತಂದೆ ಕಾಲದಿಂದನೂ ಅವರೇ ಇರೋ, ಇವತ್ತಿಗೂ ಅವರೇ ಇರೋ, ಅದು ನಮ್ಮ ತಂದೆ ಕಾಲದಿಂದನೂ ಇವತ್ತವರೆಗೂ ಆ ಕ್ರೇಜ್ನ ಮೇಂಟೈನ್ ಮಾಡಬೇಕಂದ್ರೆ ತಾಕತ್ ಬೇಕು. ಬೇಗ ಗುಣಮುಖರಾಗಿ ಬರಲಿ ನಮ್ಮ ಶಿವಣ್ಣ ಅವರು. ಇಂಥ ಪಿಕ್ಚರು ಇನ್ನೂ 100 ಪಿಕ್ಚರ್ ಅಲ್ಲ 200 ಪಿಕ್ಚರು ಕೊಡಲಿ. ಇಂಥ ಅದ್ಭುತವಾದ ಪಿಕ್ಚರು, ಅವ್ರು ಬೇಗ ಹುಷಾರಾಗಿ ಗುಣವಾಗಿ ಬರಲಿ. ಶಿವರಾಜ್ಮಾರ್ಗೆ ಜೈ ಶಿವರಾಜ್ಮಾರ್ಗೆ ಜೈ. ಕರ್ನಾಟಕದಲ್ಲಿ ಶಿವಸ್ಕರ್ ಬಿಟ್ಟೆ ಯಾವನಿಲ್ಲ ರೀ. ಇವನು ಬಿಟ್ಟೆ ಮತ್ತೆ ಇವ್ನು ಯಾವನಿಲ್ಲ. ಅವ್ರ ಮನೆಯಿಂದನೇ ಕೆಲಸ ಮಾಡ್ಕೊಂಡು ಬಂದು ನಾನು ಮೇಲೆ ಬಂದಿದ್ದೀನಿ. ತುಂಬ ಶಿವರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನನಗೆ. ತುಂಬ ಒಳ್ಳೆಯ ವ್ಯಕ್ತಿ, ಅನ್ನಾರ ಭಕ್ತಿ ನಾನು. ಮತ್ತೆ ನಾನು ಏನಿಲ್ಲ, ಪಿಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲ ನೋಡ್ರಿ, ದಯವಿಟ್ಟು ಬಂದು ನೋಡ್ರಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಇನ್ನೊಂದು ಸತಿ ಹೋಗ್ತಾ ಇದ್ದೀನಿ ನಾನು. ಹಾಂ, ಭಾಳ ಚೆನ್ನಾಗಿದೆ. ಈ ಥರ 62 ಇಲ್ಲ 82 ವಯಸ್ಸಾಗಿತ್ತಲ್ಲ, 62 ವಯಸ್ಸಿಗೆಲ್ಲ ಕಾಣುತ್ತೆ. ತುಂಬ ಚೆನ್ನಾಗಿದೆ ಪಿಕ್ಚರ್ ನೋಡ್ರಿ ಎಲ್ಲರೂ. ಶಿವರಾಜ್ಮಾರ್ಗೆ ಶಿವರಾಜ್ಮಾರ್ಗೆ ಶಿವಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಶಿವಣ್ಣ ಒಂಥರ ವೈನ್ ಇದ್ದಾಗೆ ಆ್ಯಕ್ಚುಲಿ ಹಳೇದಾದಷ್ಟು ವೈನ್ ಕಿಕ್ಕಿರುತ್ತೆ. ಅವ್ರ ನಮ್ಮ ತಂದೆ ಕಾಲದಿಂದನೂ ಅವರೇ ಇರೋ, ಇವತ್ತಿಗೂ ಅವರೇ ಇರೋ, ಯಾವತ್ತಿಗೂ ಅವ್ರ ಕ್ರೇಜು ಕಮ್ಮಿ ಮಾಡೋಕ್ಕಾಗಲ್ಲ. ದೊಡ್ಡ ಮನೆ ಮಾಡ್ದಿರೋ ರೆಕಾರ್ಡ್ಸ್ಗಳಿಲ್ಲ, ಅವ್ರು ನೋಡ್ದಿರೋ ಕ್ರೇಜ್ಗಳಿಲ್ಲ. ಯಾವತ್ತಿದ್ರು ಶಿವಣ್ಣನೇ ಬೇರೆ ಆ ಪ್ಲೇಸ್ಮೆಂಟ್ ಮಾಡೋಕ್ಕೆ ಬೇರೆ ಸಾಧ್ಯನೇ ಇಲ್ಲ. ಶಿವಣ್ಣ ಇಸ್ ಕಿಂಗ್, ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಸಿನಿಮಾ ಕ್ರೇಜ್ ಬಗ್ಗೆ ನಾನು ಹೇಳಿದ್ನಲ್ಲ, ಯಾವತ್ತಿದ್ರು ಕ್ರೇಜ್ನ ಅದು ನಮ್ಮ ತಂದೆ ಕಾಲದಿಂದನು ಇವತ್ತವರೆಗೂ ಆ ಕ್ರೇಜ್ನ ಮೇಂಟೈನ್ ಮಾಡ್ಬೇಕಂದ್ರೆ ತಾಕತ್ ಬೇಕು. ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರ ಆ್ಯಕ್ಟಿಂಗು, ಅವ್ರ ಮಾಸ್ ಲುಕ್ ಇದೆಯಲ್ಲ ಅದಕ್ಕೆ ಫಿದಾ. ಮತ್ತು ಮೇಕಿಂಗ್ ವೈಸಲ್ಲಿ ಹೋದರೆ ನರ್ತನ್ ಅವರು ಮೇಕಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗು ಬರೋ ಹುಡುಗ ಬರೋದು ಆ ಮೇಕಿಂಗ್ಸ್ಗಳು ತುಂಬ ಮೇಕಿಂಗ್ಸ್ಗಳು ಚೆನ್ನಾಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಹಿಡಿತು, ಆಮೇಲೆ ಸೂಪರ್ ಒಳ್ಳೆ ಕಿಕ್ ಸಿನಿಮಾ ನಿಲ್ಲಿಸ್ತು. ಯಾವಾಗಲೂ ನಮಗೆ ಮುಂದೆ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ. ಆಮೇಲೆ ಶಿವಣ್ಣ ಲಾಂಗ್ ಹಿಡಿಯೋದು, ಲಾಂಗ್ ಹಿಡಿಯೋ ಸ್ಟೈಲು, ಅದೆಲ್ಲ ನಾನು ಅಕ್ಕನ ಸಾಲಿಡ್ ಆಗಿತ್ತು ಗುರು. ಮಾತ್ರ ಫಿಲಮ್ ಮಾತ್ರ ಅದ್ಭುತವಾಗಿದೆ, ಆ್ಯಕ್ಟಿಂಗ್ ಅಂತೂ ಕಿಲ್ಲಿಂಗ್. ಫ್ಯಾಮಿಲಿ ಬಂದು ಎಲ್ಲ ನೋಡಿ. ಶಿವಣ ಒಳ್ಳೇದಾಗಲಿ ನಿಮಗೆ ಆರೋಗ್ಯ, ಇನ್ನೂ ನಿಮಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೋತೀನಿ. ಜೈ ಶಿವಣ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.